ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ಲಾಸ್. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣಜಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ಬನ್ನಿ, ಇಂದಿನ ತರಗತಿಯಲ್ಲಿ ನಾವು ವ್ಯಾಕರಣ ಭಾಗ, ಈ ಒಂದು ವ್ಯಾಕರಣ ಭಾಗದಲ್ಲಿ ಬರುವಂತಹ ವಿಭಕ್ತಿ ಪ್ರತ್ಯಯದ ಬಗ್ಗೆ ನಾವು ಇಂದಿನ ಒಂದು ಅವಧಿಯಲ್ಲಿ ಚರ್ಚೆಯನ್ನ ಮಾಡೋಣ. ಅರ್ಥಕಥೆಯ ಪ್ರತಿ ವಿದ್ಯಾರ್ಥಿಗಳೇ, ವಿಭಕ್ತಿ ಪ್ರತ್ಯಯಗಳು, ಈ ವಿಭಕ್ತಿ ಪ್ರತ್ಯಯ ಎಂದರೇನು, ವಿಭಕ್ತಿ ಪ್ರತ್ಯಯಗಳ ಭಾಗಗಳು ಯಾವುದು, ಮತ್ತೆ ವಿಭಕ್ತಿ ಪ್ರತ್ಯಯವನ್ನು ನಾವು ಹೇಗೆ ಗುರುತಿಸ್ತೀವಿ, ವಿಭಕ್ತಿ ಪ್ರತ್ಯಯಗಳು ನಮಗೆ ಎಷ್ಟು ಅವಶ್ಯಕವಾಗಿದ್ದಾವೆ ಎಂಬುದರ ಬಗ್ಗೆ ನಾವು ಇಂದಿನ ಸೆಷನ್ನಲ್ಲಿ ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಮೊದಲು ಕಾರಕಾರ್ಥಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾರಕಾರ್ಥಗಳ ಬಗ್ಗೆ ತಿಳ್ಕೊಂಡ ಮೇಲೆ ನಿಮಗೆ ವಿಭಕ್ತಿ ಪ್ರತ್ಯಯಗಳು ಸುಲಭವಾಗಿ ಅರ್ಥ ಆಗ್ತದೆ. ಓಕೆ, ಇಂದಿನ ತರಗತಿಯಲ್ಲಿ ನಾವು ವಿಭಕ್ತಿ ಪ್ರತ್ಯಯದ ಬಗ್ಗೆ ವಿಸ್ತೃತವಾದಂತಹ ಒಂದು ರೂಪವನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಸ್ವತಂತ್ರವಾದ ಅರ್ಥವಿಲ್ಲದೆ ನಾಮ ಪ್ರಕೃತಿಯ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವಂತಹದ್ದು. ನೋಡಿ, ಸ್ವತಂತ್ರವಾದಂತಹ ಅರ್ಥವಿಲ್ಲದ ನಾಮ ಪ್ರಕೃತಿಯ ಮುಂದೆ ಬೇರೆ ಬೇರೆ ಪ್ರತ್ಯಯಗಳು ಸೇರಿ ಒಂದು ಸ್ವತಂತ್ರವಾದ ಉಚ್ಚಾರಣೆಯನ್ನ ರಚಿತವಾಗುತ್ತೆ. ಅದನ್ನ ನಾವೆಂತ ಕರಿತೀವಿ, ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಅಂದ್ರೆ ಏನು, ಈ ಊ ಅನ್ನು ಇಂದ ದೆಸೆಯಿಂದ ಕೆ ಗೆ ಇವೆಲ್ಲವೂ ಸಹ ನಾಮ ಪ್ರಕೃತಿಯ ಒಟ್ಟಿಗೆ ಸೇರಿ ಒಂದು ಸ್ವತಂತ್ರವಾದ ವಾಕ್ಯ ರಚನೆ ಆಗುತ್ತೆ. ಅದನ್ನ ನಾವು ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ ಪ್ರತಿಯ ವಿದ್ಯಾರ್ಥಿಗಳೇ? ಹಾಗಾದ್ರೆ ನಾವು ಈಗ ಕಾರಕಾರ್ಥಗಳ ಬಗ್ಗೆ ತಿಳ್ಕೊಂಡ್ರೆ ಈ ವಿಭಕ್ತಿ ಪ್ರತ್ಯಯ ಗೆ ಕೆ ಇಂದ ದೆಸೆಯಿಂದ ಏನ್ ಹೇಳಿದಲ್ವಾ, ಈ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಈ ಒಂದು ಕಾರಕಾರ್ಥಗಳ ನೀವು ತಿಳ್ಕೊಂಡ ನಂತರ, ಹಾಗಾದ್ರೆ ನೋಡಿ ಕಾರಕಾರ್ಥ ಅಂದ್ರೆ ಏನು? ನೋಡಿ, ಕ್ರಿಯಾಪದದೊಂದಿಗೆ ನಾಮಪದದ ಸಂಬಂಧವನ್ನು ತಿಳಿಸುವ ಕರ್ತೃ, ನೋಡಿ ಕರ್ತೃ ಕರ್ಮ ಕರ್ಣ ಮುಂತಾದವುಗಳನ್ನು ನಾವು ಕಾರಕಾರ್ಥಗಳು ಅಂತ ಕರಿತೀವಿ. ಒಂದು ವಾಕ್ಯವನ್ನು ರಚನೆಯನ್ನು ಮಾಡಿದ ನಂತರ ನೋಡಿ ಆ ವಾಕ್ಯದಲ್ಲಿ ಬರುವಂತಹ ನಾಮಪದದಲ್ಲಿ ಬರುವಂತಹ ಸಂಬಂಧವನ್ನು ತಿಳಿಸುವಂತಹ ಕರ್ತೃ ಕರ್ಮ ಕರ್ಣ ಇವುಗಳನ್ನು ನಾವು ಕಾರಕಾರ್ಥ ಅಂತ ಹೇಳಿ ಕರಿತೇವೆ. ಅರ್ಥಕ್ರಿಯಾ ನೋಡಿ, ಒಂದು ವಾಕ್ಯ ಇದೆ, ಕ್ರಿಯಾ ನಿಮಿತ್ತಂ ಕಾರಕಂ ಲೋಕತಃ ಸಿದ್ಧಂ. ಅಂದ್ರೆ ನೋಡಿ, ಅದೇ ಪಾಯಿಂಟ್, ಕ್ರಿಯೆಗೆ ಕಾರಣ ಕಾರಕಾರ್ಥಗಳು ಎಂಬುದು ಲೋಕ ಪ್ರಸಿದ್ಧಿ. ಅದಕ್ಕಾಗಿ ನಿಮಗೆ ಹೈಲೈಟ್ ಮಾಡಿ ಬಂದಿರುವಂತಹದ್ದು. ಅರ್ಥಕ್ರಿಯಾ ನೆನಪಿಟ್ಕೊಳ್ಳಿ, ಕ್ರಿಯಾ ನಿಮಿತ್ತಂ ಕಾರಣಂ ಲೋಕತಃ ಸಿದ್ಧಂ. ಅಂದ್ರೆ ಕ್ರಿಯೆಗೆ ಕಾರಣ ಕಾರಕಾರ್ಥಗಳು ಎಂಬುದು ಲೋಕ ಪ್ರಸಿದ್ಧಿ. ಅಂದ್ರೆ ಕಾರಕಕ್ಕೂ ಕ್ರಿಯೆಗೂ ನಿಕಟವಾದಂತಹ ಸಂಬಂಧವಿದೆ. ಈ ಕಾರಕಕ್ಕೂ ಮತ್ತೆ ಕ್ರಿಯೆ ನಿಕಟವಾದಂತಹ ಸಂಬಂಧ ಇದೆ. ಕ್ರಿಯೆ ಸಂಪೂರ್ಣ ಅರ್ಥಕ್ಕೆ ಕಾರಕಗಳು ಬೇಕೇ ಬೇಕು. ಅರ್ಥಕ್ಕಿದೆಯಾ? ನೋಡಿ, ಈ ಒಂದು ಕರ್ತೃ ಕರ್ಮ ಕರ್ಣ ಸಂಪ್ರದಾನ ಅವಧಾನ ಅಪದಾನ ಸಂಬಂಧ ಈ ಅಧಿಕರಣ ಕಾರಕಾರ್ಥಗಳನ್ನು ಹೊಂದಿರುವ ಪ್ರತ್ಯಯಗಳನ್ನು ನಾವು ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಕರಿತೀವಿ. ಅರ್ಥಕ್ಕಿದೆ ವಿದ್ಯಾರ್ಥಿಗಳೇ? ನೋಡಿ, ಹೇಳ್ತೀನಿ, ಈ ಕರ್ತೃ ಕರ್ಮ ಕರ್ಣ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣಾದಿ ಕಾರಕಾರ್ಥಗಳನ್ನು ಹೊಂದಿರುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ನಾವು ಕರಿತೀವಿ. ಅರ್ಥಕ್ಕಿದೆ ವಿದ್ಯಾರ್ಥಿಗಳನ್ನು ಒಂದು ಉದಾಹರಣೆ ಹೇಳ್ತೀನಿ. ನೋಡಿ, ರಾಮ ರಾವಣ ಕೊಂದ ವಾಕ್ಯ ಅರ್ಥ ಆಯ್ತು ನಿಮಗಿದು? ಕನ್ಫ್ಯೂಸ್ ಆಯ್ತಲ್ವಾ ನಿಮ್ಗೆ? ಅರ್ಥ ಆಗ್ಲಿಲ್ಲ. ಇದಕ್ಕೆ ನಾವು ಏನ್ ಸೇರಿಸಬೇಕು? ಕರ್ತೃ ಕರ್ಮಣ ಕರ್ಣಾದಿ ಸಂಪ್ರದಾನ ಅವಧಾನ ಸಂಬಂಧ ಅಧಿಕರಣ ಕಾರಕಾರ್ಥಗಳನ್ನು ಸೇರಿಸಿ ವಾಕ್ಯವನ್ನ ಪೂರ್ಣ ಮಾಡಬೇಕು. ಹೇಗೆ? ರಾಮ ರಾವಣ ಕೊಂದ, ಈ ವಾಕ್ಯ ಒಂದು ಸಂಪೂರ್ಣ ಆಗ್ಲಿಲ್ಲ. ಅರ್ಥ ಆಗ್ತಿದ್ಯಾ? ಇದನ್ನ ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಮ ಪ್ರಕೃತಿಯೊಂದಿಗೆ ನೋಡಿ ಪ್ರತ್ಯಯಗಳನ್ನು ಸೇರಿಸಿದಾಗ ರಾಮ ರಾವಣ ಎನ್ನುವಂತಹದ್ದು ನಾಮ ಪ್ರಕೃತಿ, ಕೊಂದ ಎನ್ನುವಂತಹದ್ದು ಸಂಪ್ರದಾನ ಅಂತಹದ್ದು. ಅರ್ಥ ಆಗ್ತಿದ್ಯಾ? ಇವುಗಳೊಟ್ಟಿಗೆ ಈ ನಾಮ ಪ್ರಕೃತಿಯೊಂದಿಗೆ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿದಾಗ ನೋಡಿ ರಾಮನು
ರಾವಣನನ್ನು ಕೊಂದನು ಅಂತ ಹೇಳ್ತಾ ಇವಾಗ ಇವಾಗ ವಾಕ್ಯ ಸಂಪೂರ್ಣ ಆಯ್ತಲ್ವಾ ಮೊದಲಿಗೆ ಏನಿತ್ತು ರಾಮ ರಾವಣ ಕೊಂದ ಇದು ವಾಕ್ಯ ಸ್ವತಂತ್ರ ಆಗಿಲ್ಲ ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ರಾಮನು ರಾವಣನನ್ನು ಕೊಂದನು ನೋಡಿ ಅನ್ನು ಊ ಉಕಾರ ಬಂತು ಅನ್ನು ಅರ್ಥಕ್ಕಿದೆಯಾ ಇಂದ ರಾಮನಿಂದ ರಾವಣನನ್ನು ಅನ್ನು ಕೊಂದನು ನು ಉಕಾರ ಬಂತಲ್ವಾ ಕಾರಕಾರ್ಥಗಳು ಬಂದು ಸೇರ್ತಾ ಹೋಗ್ತವೆ ಇದನ್ನೇ ನಾವು ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕರಿತೀವಿ ಅರ್ಥಕ್ಕಿದೆಯ ಪ್ರತಿ ವಿದ್ಯಾರ್ಥಿಗಳೇ ಇದನ್ನು ನಿಮಗೆ ಇನ್ನೂ ಸುಲಭವಾಗಿ ಅರ್ಥ ಮಾಡಿಸ್ತೇನೆ ಒಂದು ಉದಾಹರಣೆ ಮೂಲಕ ರಬ್ ಮಾಡ್ತೀನಿ ಹಾಗಾದ್ರೆ ಇದನ್ನ ನೀವು ಇದನ್ನ ನಾವು ಕನ್ನಡ ಗ್ರಾಮರ್ನಲ್ಲಿ ಗ್ರಾಮರ್ ಬುಕ್ಸಲ್ಲಿ ಸಂಪೂರ್ಣವಾಗಿ ಕೀ ಪಾಯಿಂಟ್ಸ್ ಮಾಡಿ ಬರೆದಿಟ್ಕೋಬೇಕು ವಿಭಕ್ತಿ ಪ್ರತ್ಯಯಗಳ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ ಈ ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪರಾಣ ಸಂಬಂಧ ಅಧಿಕರಣ ಕಾರಕಾರ್ಥಗಳನ್ನು ಹೊಂದಿರುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು ಅರ್ಥಾಗ್ತಿದೆಯಾ ಹಾಗಾದ್ರೆ ಉದಾಹರಣೆ ಮೂಲಕ ನಿಮಗೆ ತಿಳಿಸಿ ನೋಡಿ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದನು ಅರ್ಥಾಗ್ತಿದೆಯಾ ಇಲ್ಲಿ ನೋಡಿ ಗಮನಿಸಿ ಭೀಮ ತಾನು ಬಲಗಾಲು ಚೆಂಡು ಇವೇನು ನಾಮ ಪ್ರಕೃತಿಗಳಲ್ವಾ ನಾಮ ಪ್ರಕೃತಿಗಳು ಇವುಗಳನ್ನು ನಾವು ಭೀಮ ತಾನು ಬಲಗಾಲು ಚೆಂಡು ಇವು ನಾಮ ಪ್ರಕೃತಿಗಳು ತಾನು ಅಂತದ್ದು ಸಂಬಂಧೀಕರಣಕಾರಕ ತಾನು ತಾನು ತನ್ನ ತನ್ನಿಂದ ಅನ್ನುವಂಥದ್ದು ಸಂಬಂಧಕಾರಕ ಅರ್ಥ ನೋಡಿ ಒದೆದನು ಎನ್ನುವಂಥದ್ದು ಕ್ರಿಯಾಪದ ಇದಿದೆಯಲ್ವಾ ಒದೆದನು ಎನ್ನುವಂಥದ್ದು ಒದೆದನು ಎಂಬುದು ಕ್ರಿಯಾಪದ ಕ್ರಿಯಾಪದ ಅರ್ಥ ಕ್ರಿಯಾ ನೋಡಿ ಗಮನಿಸಿ ನಾವು ಪ್ರಕೃತಿಗಳನ್ನಷ್ಟೇ ಇವನ್ನ ನೀವೇ ನೋಡಿ ಭೀಮ ತಾನು ಬಲಗಾಲು ಚೆಂಡು ವಾಕ್ಯ ಪೂರ್ಣ ಆಗಿಲ್ಲ ಇದರ ಒಟ್ಟಿಗೆ ನಾಮ ಪ್ರಕೃತಿ ಒಂದು ಒಟ್ಟಿಗೆ ಕಾರಕಾರ್ಥಗಳನ್ನು ಸೇರಿಸಿ ಮತ್ತು ಕ್ರಿಯಾಪದಗಳನ್ನು ಸೇರಿಸಿ ಹೇಳಿದಾಗ ಹೇಗಾಗುತ್ತೆ ಅನ್ನೋದನ್ನ ಗಮನಿಸಿ ನೋಡಿ ಈ ನಾಮ ಪ್ರಕೃತಿಗಳೊಟ್ಟಿಗೆ ಕ್ರಿಯಾಪದವನ್ನು ಸೇರಿಸಿದಾಗ ಭೀಮ ತಾನು ಬಲಗಾಲು ಚೆಂಡು ಒದೆದ ಇದು ವಾಕ್ಯ ಪೂರ್ಣ ಆಗಿಲ್ಲ ಹಾಗಾಗಿ ನಾವು ಈ ನಾಮ ಪ್ರಕೃತಿಯೊಟ್ಟಿಗೆ ಈ ಕ್ರಿಯಾಪದವನ್ನು ಸೇರಿಸಿ ಮತ್ತು ಕಾರಕಾರ್ಥಗಳನ್ನು ಸೇರಿಸಿ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ವಾಕ್ಯ ಪೂರ್ಣ ಮಾಡಬೇಕು ಹೇಗೆ ನೋಡಿ ಭೀಮನು ತನ್ನ ಬಲಗಾಲಿನ ಚೆಂಡನ್ನು ಒದೆದನು ನೋಡಿ ಇಲ್ಲಿ ಗಮನಿಸಿ ಇವಾಗ ನೋಡಿ ಭೀಮನು ಉಕಾರ ಇದೆಯಲ್ವಾ ತನ್ನ ಅನ್ನ ಸಾರಿ ಭೀಮನು ತಾನು ಅಥವಾ ತನ್ನ ಅಕಾರ ಇದರಲ್ಲಿ ಬಲಗಾಲಿನಿಂದ ಇಂದ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಇದೆ ಚೆಂಡನ್ನು ಅನ್ನು ನೋಡಿ ಇದೊಂದು ವಿಭಕ್ತಿ ಪ್ರತ್ಯಯ ಇದೆ ಒದೆದನು ಉಕಾರ ಇದೆ ಅಲ್ವಾ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದನು ಅನ್ನು ಅಂತಕ್ಕಿದ್ಯಾ ಅಲ್ಲಿ ಬರುವ ವಿಭಕ್ತಿ ಪ್ರತ್ಯಯಗಳು ತನ್ನ ಆ ಇಂದ ಅನ್ನು ಉಕಾರ ಅರ್ಥಕ್ಕಿದೆ ವಿದ್ಯಾರ್ಥಿಗಳೇ ನೋಡಿ ಕ್ರಿಯಾಪದವನ್ನು ಸೇರಿಸಿ ಹೇಳಿದಾಗ ನಮ್ಮದು ವಾಕ್ಯ ಸಂಪೂರ್ಣವಾಗುತ್ತೆ ಅರ್ಥಕ್ಕಿದೆಯಾ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದನು ಈ ವಿಭಕ್ತಿ ಪ್ರತ್ಯಯಗಳು ಸಂಬಂಧಕಾರಕ ಅರ್ಥಗಳು ಮತ್ತೆ ಕ್ರಿಯಾಪದವನ್ನು ಸೇರಿಸಿ ಹೇಳಿದಾಗ ಒಂದು ವಾಕ್ಯ ಸಂಪೂರ್ಣ ಆಗುತ್ತೆ ಇನ್ನೊಂದು ಉದಾಹರಣೆ ಇದೆ ನೋಡಿ ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು ನೋಡಿ ಎಷ್ಟು ವಿಭಕ್ತಿ ಪ್ರತ್ಯಯಗಳು ಸಿಗ್ತವೆ ಇದರಲ್ಲಿ ನೋಟ್ ಮಾಡ್ಕೊಳ್ಳಿ ಹಾಗೆ ಇದನ್ನ ನಿಮ್ಗೆ ಬಂದು ವಾಟ್ಸಪ್ ಅಲ್ಲಿ ಹಾಕಿ ರಾಮನಿಂದ ರಾವಣನನ್ನು ಕೊಲ್ಲಲ್ಪಟ್ಟನು ಇದನ್ನ ಇದೊಂದು ಹೋಮ್ವರ್ಕ್ ಅರ್ಥ ಆಗ್ತಿದ್ಯಾ ಈಗ ಈ ಗಮನಿಸಿ ನೋಡಿ ಈ ನಾಮ ಪ್ರಕೃತಿಗಳನ್ನು ಮಾತ್ರ ಕೇಳಿದರೆ ಕೊನೆಗೆ ಒದೆದನು ಎಂಬ ಕ್ರಿಯಾಪದ ಹೇಳಿದರೆ ಅರ್ಥ
ಸ್ಪಷ್ಟವಾಗುವುದಿಲ್ಲ. ಗಮನಿಸಿ ವಿದ್ಯಾರ್ಥಿಗಳೇ, ಈ ನಾಮ ಪ್ರಕೃತಿಗಳನ್ನು ಮಾತ್ರ ಹೇಳಿದರೆ ನೋಡಿ, ಈ ನಾಮ ಪ್ರಕೃತಿಗಳನ್ನು ಮಾತ್ರ ಹೇಳಿದರೆ ವಾಕ್ಯ ಅರ್ಥ ವಾಕ್ಯ ಅರ್ಥ ಸ್ಪಷ್ಟವಾಗುವುದಿಲ್ಲ. ಈ ಎಲ್ಲ ನಾಮಕೃತಿಗಳಿಗೆ ಕಾರಕವಾದಕ್ಕೆ ಅನುಗುಣವಾಗಿ ಪ್ರತ್ಯಯಗಳನ್ನು ಸೇರಿಸಿ ಹೇಳಿದರೆ ವಾಕ್ಯ ಅರ್ಥ ಸಂಪೂರ್ಣ ಆಗುತ್ತದೆ. ಗಮನಿಸಿ ನೋಡಿದ್ರಿ, ನಾನು ಹೇಳಿದಲ್ವ ಈ ಭೀಮ ನಾನು ಬಲಗಾಲು ಚೆಂಡು, ಈ ನಾಮಕೃತಿ ಅಥವಾ ಈ ಕ್ರಿಯಾಪದವನ್ನು ಸೇರಿಸಿದ್ರೆ ವಾಕ್ಯ ಸಂಪೂರ್ಣ ಆಗುವುದಿಲ್ಲ. ಈ ನಾಮಕೃತಿಗಳನ್ನು ಮಾತ್ರ ಹೇಳಿದರೆ ವಾಕ್ಯ ಸಂಪೂರ್ಣ ಅರ್ಥ ಆಗುವುದಿಲ್ಲ. ಈ ಎಲ್ಲ ನಾಮಕೃತಿಗಳಿಗೆ ಕಾರಕಾರ್ಥಕಕ್ಕೆ ನೋಡಿ ಗಮನಿಸಿ, ಈ ಎಲ್ಲ ನಾಮ ಪ್ರಕೃತಿಗಳಿಗೆ ಕಾರಕಾರ್ಥಕಗಳನ್ನು ಸೇರಿಸಿ ಅಂತ ಕಿದ್ಯಾ ಅಥವಾ ಅನುಗುಣವಾಗಿ ಪ್ರತ್ಯಯಗಳನ್ನು ಸೇರಿಸಿ ಕಾರಕಾರ್ಥಕಕ್ಕೆ ಕಾರಕಾರ್ಥಕಕ್ಕೆ ಅನುಗುಣವಾಗಿ ಪ್ರತ್ಯಯಗಳನ್ನು ಸೇರಿಸಿ ವಾಕ್ಯ ಸಂಪೂರ್ಣ ಆಗುತ್ತದೆ ಅಲ್ವಾ. ಸೇರಿಸಿ ಹೇಳಿದಾಗ ವಾಕ್ಯ ಅರ್ಥ ಸಂಪೂರ್ಣವಾಗುತ್ತೆ. ಅರ್ಥಕ್ಕಿದೆಯಾ ಇವಾಗ? ಇದಕ್ಕೆ ವಿಷ್ಣು ಫುಲ್ ನೋಟ್ಸ್ ಮಾಡ್ಕೋಬೇಕು, ಕೀ ಪಾಯಿಂಟ್ಸ್ ಅನ್ನ ಮಾಡ್ಕೋಬೇಕು. ಅರ್ಥಕ್ಕಿದೆಯಾ? ಬರೀ ನಾಮಪ್ರಕೃತಿ ಹೇಳಿದ್ರೆ ವಾಕ್ಯ ಸಂಪೂರ್ಣ ಆಗೋದಿಲ್ಲ. ಈ ನಾಮಪ್ರಕೃತಿಗಳೊಂದಿಗೆ ಕಾರಕಾರ್ಥಗಳನ್ನು ಸೇರಿಸಿ ಮತ್ತೆ ಅದಕ್ಕೆ ಅನುಗುಣವಾಗಿ ಪ್ರತ್ಯಯಗಳನ್ನು ಸೇರಿಸಿ ಹೇಳಿದಾಗ ವಾಕ್ಯ ಸಂಪೂರ್ಣ ಆಗುತ್ತೆ. ಇದಿಷ್ಟ ಅರ್ಥ ಆಯ್ತಲ್ಲ ನಿಮಗೆ? ಸರಿ, ಓಕೆ. ಇವಾಗ ಇನ್ನೊಂದು ಡೆಫಿನೇಷನ್ ಇದೆ, ಆ ಡೆಫಿನೇಷನ್ ಹೇಳಿ. ಮತ್ತೆ ವಿಭಕ್ತಿ ಪ್ರತ್ಯಯ ಮಾಡ, ನಮ್ಮ ಕನ್ನಡದ ವಿಭಕ್ತಿ ಪ್ರತ್ಯಯಗಳ ಒಂದು ಕೋಷ್ಟಕವನ್ನು ಬರಿತೀವಿ, ಚಾರ್ಟ್ ಅನ್ನು ಬರಿತೀವಿ. ಅದು ನೋಡಿದ ತಕ್ಷಣ ನಿಮಗೆ ಸಂಪೂರ್ಣವಾಗಿ ಕಾರಕಾರ್ಥಗಳು ಮತ್ತೆ ವಿಭಕ್ತಿ ಪ್ರತ್ಯಯಗಳು ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಹಾಗಾದ್ರೆ ನಿಮ್ಮ ದಪ್ಪಣ್ಣ ನಾನು ಗಮನಿಸಿದ್ದೇನೆ. ವಿಭಕ್ತಿ ಪ್ರತ್ಯಯದ ಒಂದು ಚಾರ್ಟ್ ಇದನ್ನ ಗಮನಿಸಿದಾಗ ನಿಮಗೆ ಸಂಪೂರ್ಣವಾಗಿ ಕಾರಕಾರ್ಥ ವಿಭಕ್ತಿ ಪ್ರತ್ಯಯ ನಾಮಪದಗಳೊಂದಿಗೆ ವಿಭಕ್ತಿ ಪ್ರತ್ಯಯನ ನಿಮಗೆ ಸೇರಿಸಬಹುದು. ಹಾಗೆ ನೀವು ಒಂದು ಉದಾಹರಣೆ ನೋಡಿದ್ರಿ, ಭೀಮನು ತನ್ನ ಬಲಗಾಲಿನ ಚೆಂಡನ್ನು ಒದೆದನು. ಆಮೇಲೆ ಇನ್ನೊಂದು ಹೇಳಿದ್ರೆ ರಾಮನಿಂದ ರಾವಣನು ಕೊಲ್ಲಲು ಕೊಟ್ಟನು, ಇದನ್ನು ಹೋಗಬೇಕು ಅಂತ ಹೇಳಿದ್ದಲ್ಲ. ಸೊ ಅದರ ಅರ್ಥವಾಗಿ ನಿಮ್ಮ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಂತ ಒಂದು ಚಾರ್. ಇಲ್ಲಿ ಗಮನಿಸಿ, ಈ ನಾಮ ಪ್ರಕೃತಿಗಳೊಂದಿಗೆ ಈ ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗಳೊಂದಿಗೆ ಬಂದು ಸೇರುವಾಗ ಹೆಚ್ಚಾಗಿ ಅಕಾರಾಂತಗಳಿಂದ ನಕಾರಾಂತಗಳು ಬರುತ್ತವೆ. ಅರ್ಥಕ್ಕಿದೆ? ಗಮನಿಸಿ, ಈ ವಿಭಕ್ತಿ ಪ್ರತ್ಯಯಗಳು ನಾಮಪದಗಳು ನಾಮಕೃತಿಯೊಂದಿಗೆ
नाम प्रकृति के बंद सेरुवागा रामनिंदा रावणनु कोल्लल्पट्टनु इदरल्लिरुवंत विभक्ति प्रत्ययगळन्नु नीवु बरेदु नमगे
ಹೋಮ್ವರ್ಕ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಇದ್ದರೆ ವಿದ್ಯಾರ್ಥಿಗಳು ನಿಮಗೆ ಇವಾಗ ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು ಕಾರಕ ಅರ್ಥಗಳು ನಾವು ವಾಕ್ಯವನ್ನು ಸಂಪೂರ್ಣ ಮಾಡಬೇಕಾದ್ರೆ ನಾಮಪ್ರಕೃತಿಗಳೊಂದಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಮತ್ತು ಕಾರಕ ಅರ್ಥಗಳನ್ನು ಸೇರಿಸಿ ಬರೆದಾಗ ಒಂದು ಸ್ವತಂತ್ರವಾದಂತಹ ವಾಕ್ಯ ಉಚ್ಚಾರಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಇದಿಷ್ಟು ನಿಮಗೆ ವಿಭಕ್ತಿ ಪ್ರತ್ಯಯಗಳು ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಇಲ್ಲ ನಿಮ್ಮ ಬಳಿ ನನ್ನ ಮೊಬೈಲ್ ಸಂಖ್ಯೆ ಇದೆ ಯಾವಾಗ ಬೇಕಾದರೂ ನೀವು ನನಗೆ ಕರೆಯನ್ನ ಮಾಡಬಹುದು ಅರ್ಥ ಆಗ್ತಿದೆಯಾ ಇವತ್ತಿನ ಸೆಷನ್ ಅಲ್ಲಿ ನಿಮಗೆ ವಿಭಕ್ತಿ ಪ್ರತ್ಯಯ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ಥ್ಯಾಂಕ್ ಯು ಸೋ ಮಚ್